ಯೇಜಾಂಗಲಿಕಾಯಮಾನೆ ಸಂಸಾರಹಲಾಹಲಮೋಹಶಾಂತಿ ಗಾವೋ ಮೇ ಪುರತಃ ಸಂತು ಗಾವೋ ಮೇ ಸಂತು ಪೃಷ್ಟತಃ ಗಾವೋ ಮೇ ಹೃದಯೇ ನಿತ್ಯಂ ಗವಾಂ ಮಧ್ಯೇ ವಸಾಮಿ. ಪದಾಧಿಕಾರಿಗಳು, 10 ಜನ ಗುರಿಕಾರರು ಮತ್ತು 5 ಜನ ಶಿಷ್ಯ ಬಾಂಧವರು ಹಾಜರಿದ್ದರು. ಹಿಂದಿನ ತಿಂಗಳಿನ ವರದಿಯನ್ನು ವಲಯ ಕಾರ್ಯದರ್ಶಿಗಳಾದ ನಾರಾಯಣಮೂರ್ತಿ ಗುಣಾಜಿಯವರು ವಾಚಿಸಿದರು. ಲೆಕ್ಕಪತ್ರವನ್ನು ಕೋಶಾಧಿಕಾರಿಗಳು ಮಂಡಿಸಿದರು. ಸುತ್ತೋಲೆ ಬಂದಿದ್ದು ಸುತ್ತೋಲೆಯಲ್ಲಿ ಇರುವ ಎಲ್ಲ ವಿಷಯಗಳನ್ನು ಸಭೆಯಲ್ಲಿ ತಿಳಿಸಲಾಯಿತು. ಸ್ವರ್ಣಪಾದಕ್ಕೆ ಜೂನ್ 4 ಪಳದಡ್ಕ ವಲಯದ ಉಪ್ಪಂಗಳ ವೆಂಕಟರಮಣ ಭಟ್ಟರ ಮನೆಗೆ ಚಿತ್ತೈಸಿ ಮರುದಿನ ಜೂನ್ 5 ಭಿಕ್ಷಾಂಗ ಪಾದಕ ಪೂಜೆ ನೆರವೇರಲಿದೆ. ವಲಯದ ಎಲ್ಲ ಶಿಷ್ಯ ಬಾಂಧವರು ಇದರಲ್ಲಿ ಭಾಗಿಯಾಗಲು ಕೇಳಿಕೊಳ್ಳಲಾಯಿತು. ಉಪ್ಪಂಗಳ ವೆಂಕಟರಮಣ ಭಟ್ ಅವರು ಭಿಕ್ಷಾಂಗ ಪಾದಕ ಪೂಜೆಗೆ ವಲಯದ ಎಲ್ಲ ಗುರಿಕಾರರು, ಪದಾಧಿಕಾರಿಗಳು ಹಾಗೂ ಶ್ರೀಮಠದ ಶಿಷ್ಯ ಬಾಂಧವರನ್ನು ಆಮಂತ್ರಿಸಿದರು. ಜೂನ್ ತಿಂಗಳ ಲೆಕ್ಕಪತ್ರ ಕುಮಾರ್ ಅಂದರೆ ಹೇಳಿ, ನಾಡ್ದು ತಾರೀಕು 9-7 ಮುದ್ದು ಮಂದಿರಲ್ಲಿ ವನದುರ್ಗಾ ಸೇವಾ ಸಮಿತಿಯ ಪ್ರಯುಕ್ತ ಮುದಿಯಪ್ಪಗ 7-12 ಗಣೋದ್ಯಮಾನ, ಹಾಗೆಯೇ ರಾತ್ರಿ 6 ಸತ್ಯನಾರಾಯಣ ಪೂಜೆ ಮತ್ತು ದುರ್ಗಾ ಪೂಜೆ, ಹಾಗೆ 2 ಕಾರ್ಯಕ್ರಮ ಇರಲಿಂಗೆ. ಅದರ ಒಟ್ಟಿಗೆ ಸಣ್ಣ ನಮ್ಮ ಒಂದು ಕುಂಕುಮಾರ್ತಿ ಸಣ್ಣ ಈಗ ವಲಯ ಲೆಕ್ಕದಲ್ಲಿ ಬೆಂದು ಅದು 9:30 ಕುಂಕುಮಾರ್ಚನೆ ಮಾಡುವುದು ಅದೇ ಮಾಡಿದ್ದು. ಹಾಗೆ ಎಲ್ಲರದೇ ಎಲ್ಲ ಕಾರ್ಯಕ್ರಮಕ್ಕೂ ಅಲ್ಲಿ ಬಂದು ಸೇರಿಕೊಂಡು ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಳಿ ಕೇಳ್ತಾ ಇದ್ದಂತಹ ಒಂದು ವ್ಯವಸ್ಥೆ. 5 ಒಂದು ಕುಂಕುಮಾರ್ಚನೆ ನಡೆದ್ದು, ಈಗ 9 ಮತ್ತೊಂದು ಕುಂಕುಮಾರ್ಚನೆ ನಡೀತಾ ಇದ್ದು. ಅದರಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸಿಕೊಂಡು ಕೇಳಿಕೊಂಡಿದ್ದರು. ಬೆಂಗಳೂರಲ್ಲಿ ಅಭಿಯಾನ 14-7-2024 ಜನಮಂಗಳ ಕಾವು ಅಲ್ಲಿಗೆ ಎಲ್ಲರೂ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಹೇಳಿಕೆ ಇದ್ದರು. ಅವಕ್ಕೆ ಅವು ಅಧಿಕೃತವಾಗಿ ಎಲ್ಲರನ್ನು ಒಂದೇ ದಿಕ್ಕಿನಿಂದ ಭೇಟಿ ಮಾಡುತ್ತಾ ಯೋಜನೆ ಅಂತ ಹೇಳಿದ್ರೆ ಅವಕ್ಕೆ 10-12 ಮಂಡಲಕ್ಕೆ ಸಂಚಾರ ಮಾಡಿ ಹಾಗೆ ಅದಕ್ಕೆ ಪರಮೇಶ್ವರನ ಮುಂದೆ ಆಗುತ್ತೆ. 2 ಹೋಗಿದ್ದೆ, ಹೋಗಿಕ್ಕಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ. ನಮ್ಮ ದೇಶಿ ಬಿದ್ದಿರೋ ಮನುಷ್ಯ ಮನುಷ್ಯನ ಹೇಳಿತ್ತು ಗೋವಲ್ಲ ಅಂದರೆ ಅದಕ್ಕೆ ಕೈಸಿ ಬೇಡ ಆಯಿತು. ಪದಾಧಿಕಾರಿಗಳ ಒಂದು ಸಂವಾದ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮಕ್ಕೆ ಖುದ್ದು ಗ್ರೂಪ್ಗಳಲ್ಲಿ ಹಾಕಿದ್ದೆ 2 ಆನು ಫೋನ್ ಮಾಡಿ ಎಲ್ಲ ಪದಾಧಿಕಾರಿಗಪ್ಪದೇ ಸಂಪರ್ಕ ಮಾಡಿದ್ದೆ. ಹಾಗೆ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಂದಿರಿ. ಆ ಕಾರ್ಯಗಳ ಯಶಸ್ವಿ ಆಯಿತು. ಆ ಕಾರ್ಯಗಳ ಯಶಸ್ವಿ ಆಯಕು ಹೇಳಿದರೆ ನಮ್ಮ ಕಾರ್ಯದರ್ಶಿಗ ಮಂಡಲ ಕಾರ್ಯದರ್ಶಿಗೆ ಕೊಟ್ಟ ಒಂದು PDF ಪ್ರತಿ ಕೊಟ್ಟಿದ್ದವು. ಎಂತರ ಹೇಳಿದರೆ ಪ್ರತಿಯೊಬ್ಬನಿಗೂ ಅವನವನ ಜವಾಬ್ದಾರಿ ಎಂತರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ